ದೇವಸ್ಥಾನದ ಆವರಣ ಮಾತ್ರ ಸಕ್ಕದಾಗಿದೆ. ಅದು ನೋಡೋಕ್ಕೆ ಅಷ್ಟೇ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಅಷ್ಟು ಬಿಸಿಲು. ಆಲ್ಮೋಸ್ಟು ಸಖತ್ತು ಕಮೆಂಟ್ಸ್ಗಳು ಬಂದಿತ್ತು ಓ ಸರಿ ಬಂದು ಲವ್ ಮಾಡಿರೋದಕ್ಕೆ, ಯಾವ ರೀತಿ ರೂಮ್ ಬುಕ್ ಮಾಡಬೇಕು, ಯಾವ ರೀತಿ ಹೋಗಬೇಕು ಅಂತ. SRS ಮಠ ವೆಬ್ಸೈಟ್ ಅಂತ ಇದೆ, ಅಲ್ಲಿ ರೂಮ್ ಬುಕ್ ಮಾಡ್ಕೋಬೋದು. 150 ಸ್ಟಾರ್ಟ್ ಆಗ್ತವೆ ರೂಮ್ಗಳಂತೂ. ಅಲ್ಲಿಂದ ರೂಮ್ಗಳು ಬುಕ್ ಮಾಡಿಕೊಂಡು ನಾವು ಸ್ಟೇ ಆಗ್ಬೋದಾಗಿರುತ್ತೆ. ಇಲ್ಲೂ ಕೂಡ ನೋಡಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಬಿಲ್ಡಿಂಗ್ಗಳಂತೂ ಚೆನ್ನಾಗಿದ್ದಾವೆ, ನೋಡಿದ್ರೆ ಒಂದು ಬೀದಿಲಿ ಹೋಗ್ತಿರೋದೆ ಒಂದು ಮಜಾ ಅಂತ ಅನ್ನಿಸ್ತಾ ಇದೆ. ನೋಡ್ಬೋದು 150 ರೂಮ್ಗಳು ಸಿಗ್ತವೆ, ಬುಕ್ ಮಾಡ್ಕೋಬೋದು. SRS ಮಠ ಅಂತ ವೆಬ್ಸೈಟ್ ಇದೆ, ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಬನ್ನಿ ಮುಂದೆ ತುಂಬ ನದಿ ಹತ್ರ ಹೋಗೋಣ, ಹಂಗೆ ಲಾಕ್ ಕಂಟಿನ್ಯೂ ಮಾಡೋಣ. ಮುಂದೆ ನೋಡ್ಬೋದು ಟೆಂಪಲ್ ಹತ್ರ ಅಂತೂ ಸಖತ್ತು ಜನ ಕರ್ಕೊಳ್ಳಿ. ಇನ್ನ ನದಿ ಹತ್ರ ಹೋಗಿಲ್ಲ, ನದಿ ಹತ್ರ ಹೋಗ್ಬಿಟ್ಟಂಗೇ ಸ್ನಾನ ಮಾಡೋದು. ಚೆಮ್ಗಳು ಕೊಡ್ತಾರೆ, ಏನು ಹಿಡ್ಕೊಂಡೆ ಹೋಗ್ಬೇಕಂತೆ. ನಾವು ಬೇಡ ಇಸ್ಕೊಳ್ಳೋದಿಲ್ಲ ಸದ್ಯಕ್ಕಂತ, ಬನ್ನಿ ಹೋಗೋಣ. ದೇವಸ್ಥಾನ ಈ ಥರ ಎಲ್ಲ ಓಸ್ಟ್ 2 ಬಂದಿದೆ ಅಂತ ಕನ್ಸ್ಟ್ರಕ್ಷನ್ ಆಗಿರ್ಲಿಲ್ಲ, ಇವಾಗ ಆಗಿದೆ. ಒಳ್ಳೆ ನೆಕ್ಸ್ಟ್ ಲೆವೆಲಲ್ಲಿ ಡೆವಲಪ್ಮೆಂಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಕ್ಸ್ಕೊಬೇಕು ಅಂತ ಬಂದು ಹೋಗೋಣ ಮುಂದೆ. ಸರಿ ಅಂತೂ ಇಷ್ಟೆಲ್ಲ ಡೆವಲಪ್ಮೆಂಟ್ ಅಂತೂ ಆಗಿರಲಿಲ್ಲ, ಎಲ್ಲ ಫುಲ್ ಖಾಲಿ ಇದ್ದು. ಈಗಾಗಿರೋಂಥ ಬಿಲ್ಡಿಂಗ್ಗಳೆಲ್ಲ ಆಗಿರಲಿಲ್ಲ, ಇವಾಗ ಪರವಾಗಿಲ್ಲ ಒಂದು ರೀತಿ ಡೆವಲಪ್ಮೆಂಟ್ ಅಂತ. ಮನೆ ಹೊಳೆ ಹತ್ತೋ ಹೋಗಿ ಹೊಳೆಯಲ್ಲಿ ನೀರು ಯಾವ ರೀತಿ ಇದೆ ಅಂತ ನೋಡೋಣ ಮುಂದೆ. ಹೊಳೆ ಹತ್ರ ಬಂದಾಯಿತು, ನೀರೇನು ಅಷ್ಟೊಂದು ಜಾಸ್ತಿ ಕಾಣಿಸ್ತಾ ಇಲ್ಲ, ಒಂದು ರೇಂಜಿಗೆ ಕಾಣಿಸ್ತಾ ಇದೆ. ನಾವು ಕಳೆದ ಬಾರಿ ಬಂದಿರೋದಂತೂ 2 ಸೇಮ್ ಅದೇ. ಈ ಥರ ಎಲ್ಲ ಅಂತ ಇಂಥ ಮೆಟ್ಲು ಇಟ್ಲು ಕಲ್ಲು ಇಲ್ಲಿ ಏನೂ ಹಾಕಿರಲಿಲ್ಲ, ಫುಲ್ ಕಾಲು ಖಾಲಿ ಇತ್ತು. ಇವಾಗ ಹಾಕಿರೋದು ನದಿ ಎಷ್ಟು ಹಾಕಿದೆ ಅಂತ ಗೊತ್ತಿಲ್ಲ. ಒಂದು ಡೈ ಹೊಡೆದು ಹಂಗೆ ಎದ್ದು ಬಂದು ದರ್ಶನಕ್ಕೆ ಹೋಗೋಣ. ಶಾಂತವಾಗಿ ಕಾಣಿಸ್ತಿದೆ, ಶಾಂತವಾಗಿ ಕಾಣಿಸ್ತಿದೆ. ಅದಕ್ಕೆ ಬನ್ನಿ ಫಸ್ಟು ಸ್ನಾನ ಮಾಡಿಕೊಂಡು ಹಂಗೇನೆ ಲಾಕ್ ಕಂಟಿನ್ಯೂ ಮಾಡೋಣ. ಎಷ್ಟು ನಾಟಿದೆಯಾ ಇಲ್ಲೇನೆ, ಒಂದು ಹೆಜ್ಜೆಗೆ ಏನೋ ಒಂದು ನಡುಮಟೆ ಬರ್ತೈತೆ, ಒಂದು ಹೆಜ್ಜೆಗೇನೆ ಅಲ್ಲಿ ನೋಡಲಿ. ಯಾರೋ ಡೈ ಬೇರೆ ಹೊಡೆಯೋರು ಇಲ್ವಾ? ಬನ್ನಿ ಮುಂದೆ ಹಾಗೆ ಸ್ನಾನ ಮಾಡಿಕೊಂಡು ಸಿಗೋಣ. ಸ್ನಾನ ಮಾಡಾಯಿತು, ಇವಾಗ ದರ್ಶನದ ಕಡೆ ಹೋಗಬೇಕು. ಸಕ್ಕದಾಯಿತು ಹೊಳೆಯಲ್ಲಿ ಸ್ನಾನ ಮಾಡಿತ್ತಂತೂ. ಇವಾಗ ದರ್ಶನಕ್ಕೆ ಹೋಗೋಣ ಮೇಲ್ಗಡೆಗೆ. ಲಗೇಜ್ ಅಂದರು ಅಂಡ್ ಸ್ಲಿಪ್ಪ ಡ್ರಾಪ್ ಮಾಡಿಬಿಟ್ಟು ದರ್ಶನಕ್ಕೆ ಹೋಗಿದ್ದು ದರ್ಶನ ಮಾಡ್ಕೊಂಡು ಹಂಗೆ ಪ್ರಸಾದ ವಿನಿಯೋಗಕ್ಕೆ ಹೋಗೋಣ. ಅಲ್ಲಿ ಸದ್ಯಕ್ಕೆ ಮುಂದೆ ಹೋಗೋಣ ಲಗೇಜ್ ಡ್ರಾಪ್ ಮಾಡ್ಬಿಟ್ಟು. ಲಗೇಜ್ ಎಲ್ಲ ಡ್ರಾಪ್ ಮಾಡಾಯಿತು, ಇವಾಗ ದೇವಸ್ಥಾನದ ಕಡೆ ಹೋಗ್ತಿದ್ವಿ, ಮಠದ ಕಡೆ ಹೋಗ್ತಿದ್ವಿ. ಬನ್ನಿ ಇವಾಗ ಮಠದ ಕಡೆ ಹೋಗಿ ದರ್ಶನ ಮಾಡೋಣ. ಫೇಮಸ್ ಆಗ್ಬಿಡ್ಬೇಕು ಅದೇ ಅಲ್ಲಿ ನೋಡ್ರಿ ಇದೆಲ್ಲ ರೀಸೆಂಟಾಗಿ ಆಗಿರೋಂಥದ್ದು ಡೆವಲಪ್ಮೆಂಟ್. ಎಲ್ಲ ಕಳೆದ ಬಾರಿ ಬಂದಿರೋಕ್ಕಂತೂ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿರ್ಲಿಲ್ಲ, ಇವಾಗ ರೀಸೆಂಟಾಗಿ ಆಗಿರೋವಂಥದ್ದು ಇದೆಲ್ಲ ಡೆವಲಪ್ಮೆಂಟ್. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ, ಅಷ್ಟು ಜನ ಬಂದಿದ್ದೀವಿ. ಅದಕ್ಕೆ ಹೋಗಬೇಕು ದರ್ಶನ ಮಾಡೋಕ್ಕೆ. ಹೋಗಿ ನಾನು ಬನ್ನಿ ಒಳಗಡೆ ದರ್ಶನ ಮಾಡೋಕ್ಕೆ. ಕಳೆದ ಬಾರಿ ಅಂತೂ ಇದೇ ರೀತಿ ಇತ್ತು ಸೇಮ್, ಬಟ್ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ. ಇವಾಗ ಸದ್ಯಕ್ಕೆ ಆಯ್ತು ದರ್ಶನ ಆಯಿತು. ಈ ಸರಿ ಅಂತೂ ದರ್ಶನ ಮಾಡೋಕ್ಕಂತೂ ಸಖತ್ತು ಜನ ಅಂತ ಅಂದ್ಕೊಳ್ಳಿ. ಆಗಿದೆ ಟೈಮು ಅಷ್ಟು
ಹತ್ತು ಗಂಟೆ ಆಗಿದೆ ಟೈಮು, ಆಗಲೇ ಇಷ್ಟು ಜನ ಸೇರಿದ್ದಾರೆ ದರ್ಶನಕ್ಕೆ. ಬನ್ನಿ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ ಇವಾಗ ಒಳಗಡೆಗೆ ದರ್ಶನಕ್ಕೆ ಹೋಗೋಣ. ವಿಡಿಯೋ ಎಲ್ಲ ಇರೋದಿಲ್ಲ ಅಂತ ಅನ್ಕೋತೀನಿ, ಕಂಪಲ್ಸರಿ ಗೊತ್ತಿರೋ ಮಟ್ಟಿಗೆ ಎಲ್ಲ ಕಡೆನೂ ಕೂಡ. ಬನ್ನಿ ವಿಡಿಯೋ ಸ್ಟಾಪ್ ಮಾಡ್ಬಿಟ್ಟು ಮುಂದೆ ಹೋಗೋಣ. ಆಗಿದೆ ಒಳಗಡೆ ನೋಡ್ಬೋದು ಈ ರೀತಿ ಇರುತ್ತೆ ದರ್ಶನ. ಬನ್ನಿ ಇಲ್ಲ ನೋಡೋಣ ಈ ರೀತಿ ಇರುತ್ತೆ. ಬನ್ನಿ ವಿಡಿಯೋ ಅಲ್ಲಿ ಶೂಟ್ ಮಾಡೋಂಗಿಲ್ಲ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಮಾಡ್ತಿದ್ದೀನಿ, ರಿಸ್ಕ್ ಇದು. ನೋಡೋಣ ಒಂದಷ್ಟು ದರ್ಶನ ಮಾಡಾಯಿತು. ಇವಾಗ ದೇವಸ್ಥಾನದ ಆವರಣದಲ್ಲಿ ಇದೆ ಒಳಗಡೆ ಅಂತೂ. ಬನ್ನಿ ಇವಾಗ ಮುಂದೆ ಹಾಗೆ ಫ್ರೀಯಾಗಿ 2 ನಿಮಿಷ ಅಂತ ಕೂಡಿ ದರ್ಶನ ಆಗಿದ್ದಂತೂ 2 ನಿಮಿಷ ಅಷ್ಟೊಂದು ದರ್ಶನ ಮಾಡ್ಕೊಂಡು ಒಳಗಡೆ ಹೋಗ್ತಾಯಿದ್ದಾರೆ. ದೇವಸ್ಥಾನದ ಒಳಗಡೆ ಅಂತ ಈ ಥರ ಕಾಣಿಸುತ್ತೆ ನೋಡ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಎಲ್ಲ ಆಯಿತು, ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗೋಣ ಮುಂದೆ. ಹಾಗೆ ಅಂತೂ ಸಕ್ಕತ್ತಾಗಿತ್ತು. ಮಾಡಿದ್ದು 2 ನಿಮಿಷ ಅಂತ ಅನ್ಕೊಳ್ಳಿ, ಏನೋ ಗೊತ್ತಿಲ್ಲ. ಆಗೋಣ ದೇವಸ್ಥಾನದ ಆವರಣ ಮಾತ್ರ ಸಕ್ಕದಾಗಿದೆ. ಅದು ನೋಡ್ಬೇಕಂದ್ರೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಅಷ್ಟು ಬಿಸ್ಟು. ದರ್ಶನ ಎಲ್ಲ ಆಯಿತು, 11 ಗಂಟೆ ಆಗಿದೆ, ಪ್ರಸಾದ ವಿನಿಯೋಗ ಸ್ಟಾರ್ಟ್ ಆಗಿರುತ್ತೆ. ಬನ್ನಿ ಪ್ರಸಾದ ವಿನಿಯೋಗಿ ಹೋಗೋಣ ಮುಂದೆ. ಪ್ರಸಾದ ದಾಸೋಹ ಇನ್ನೇನು 11 ಗಂಟೆ ಸ್ಟಾರ್ಟ್ ಆಗ್ತಾಯಿದೆ. ಬನ್ನಿ ದಾಸೋಹಕ್ಕೆ ಹೋಗೋಣ. ಪ್ರಸಾದ ವಿನಿಯೋಗ ಸ್ಟಾರ್ಟ್ ಆಗುತ್ತೆ, ಪ್ರಸಾದ ಯೋಗ ಮಾಡೋಣ. ಆಲ್ರೆಡಿ ಜನ ಸಾಗಣ ಅಂತ ಅನ್ಕೋಬೋದು, ಅಷ್ಟು ಜನ ತುಂಬಿದ್ದಾರೆ. 1 ಗಂಟೆ ಆಗ್ತಿದ್ದಂಗೆ ಬನ್ನಿ ನಾವು ಕೂಡ ಹೋಗೋಣ. ಎಂಟ್ರಿ ಕ್ಯೂನು ಈ ರೀತಿ ಇರುತ್ತೆ, ಇಲ್ಲೆಲ್ಲ ಹೋಗ್ಬೇಕು. ಕ್ಯೂನು ಹೋಗ್ತಾ ಹೋಗ್ತಾ ಹೋಗಿ ಸರಿ ಬಂದಿರೋ ಅಂತೂ ಈ ಥರ ಎಲ್ಲ ಇರಲಿಲ್ಲ. ಕ್ಯೂನಂತೂ ಇವಾಗ ಬಂದಿರೋ ಮಾತ್ರ ಇವಾಗ ಮಾಡಿ ಬಂದಿರ್ತಾರ, ಮೊದಲು ಈ ಥರ ಮಾಡಿರಲಿಲ್ಲ. ಇವಾಗಂತೂ ಸಕ್ಕದಾಗಿದೆ ಕ್ಯೂನ್ ಲೈನ್ ಅಂತೂ. ಒಳಗಡೆ ಇಲ್ಲಿತ್ತಲ್ಲ ಅಷ್ಟು ಮಾತ್ರ ಇದ್ದಿದ್ದು ಹೋದ ಸರಿ ಬಂದಿರಬೇಕಾದ್ರೆ. ಇವಾಗ ಇದೆಲ್ಲ ಎಕ್ಸ್ಟ್ರಾ ಅಡಿಷನಲ್ ಆಗಿ ಆ್ಯಡ್ ಆಗಿತ್ತು ಅಂಥದ್ದು. ಬನ್ನಿ ಒಳಗಡೆ ನೋಡ್ತಾ ಇರ್ಬೋದು ಕಾಣಿಸ್ತಿದೆಯಲ್ಲ, ಅದು ಮಾತ್ರ ಮೊದಲಿದ್ದು. ಹೋದ ಸರಿ ಬಂದ್ರೆ ಡೈ ಅಂತ ಹೋಗಿದ್ವಿ, ಈ ಸರಿ ಎಲ್ಲ ಸುತ್ತ ಹೋಗ್ಬೇಕಾಗಿರುತ್ತೆ. ಒಳಗಡೆ ಪ್ರಸಾದ ವಿನಿಯೋಗ ನಡೀತಾ ಇದೆ. ಬನ್ನಿ ಈಗ ಅಲ್ಲಿ ಕ್ಯೂನೆಲ್ಲ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿರುತ್ತೆ. ಯಾರು ಕೂಡ ಸಕ್ಕತ್ತು ಅಂತ ಅಂದ್ಕೊಳ್ಳಿ, ಸುಮಾರು 2 ವರ್ಷ ನಂತರ ಬಂದಿರೋದು ಮಂತ್ರಾಲಯಕ್ಕೆ ಎಕ್ಸೈಟ್ಮೆಂಟ್ ಸಕ್ಕದು. ಸಕ್ಕತ್ತು ಜಾಸ್ತಿ ಆಯಿತು, ಇಲ್ಲಿಂದ ಹೋಗೋದಕ್ಕೆ ತುಂಬ ಖುಷಿ ಆಯಿತು. ನಾ ಜನ ಬರ್ತಾ ಇದ್ದೆ, ಒಂದು ಬಸ್ಸು ಜನ ಇದ್ದಾರೆ ಇನ್ನೂ ಕೂಡ ಹೋಗೋಣ. ಹಿಂಗೆ ಬಸ್ಸು ಹೋದವರೆ ಹಿಂದೆ ದರ್ಶನ ಈ ಥರ ಸ್ವೀಕರಿಸೋಣ.
ಸಖತ್ತಿದೆ. ಮೂರು ಕಡೆ ಭತ್ತದ ವಿನಿಯೋಗ ನಡೀತಾ ಇದೆ. ಬನ್ನಿ ನೋಡೋಣ. ಅಲ್ಲಿ ನಮ್ಮ ಸಾಲು ಹಿಂದೆ ನೋಡೋಣ, ಹತ್ತತ್ತ ಬರ್ತಾ ಇದೆ. ಮುಂದೆ ನೋಡೋಣ. ಪಡೆಯೋಣ.